ಎಸ್ ಮುಂದೆ ಎಸ್ ಮುಂದೆ ಈ ಬಾರಿ ರಾಜ್ಯಕ್ಕೆ ಮೋದಿ ಅಮಿತ್ ಶಾ ಬಂದರೂ ಕೂಡ ಕನ್ನಡಿಗರು ಬಿಜೆಪಿಗೆ ಮಣೆ ಹಾಕೋದಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿಗೆ ಕನ್ನಡಿಗರು ಬಹಿಷ್ಕಾರ ಆಗ್ತಾರೆ ಅಂತ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಜೊತೆಗೆ ಯೋಗಿ ಆದಿತ್ಯನಾಥ್ ಅವರಿಂದ ಸರಣಿ ರ್ಯಾಲಿಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತಾಡಿದ ನಿಖಿಲ್ ಕುಮಾರಸ್ವಾಮಿ, ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿದೆ, ರಾಜ್ಯ ಸರ್ಕಾರ ಕೇವಲ ಹಗರಣದಲ್ಲಿ ಮುಳುಗೋಗಿದೆ, 123 ಸ್ಥಾನವನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂಬ ಸಾಮರ್ಥ್ಯವನ್ನು ಬಿಜೆಪಿ ನಾಯಕರು ಕಳೆದುಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಬಿಜೆಪಿ ನಾಯಕರೇ ಪ್ರಚಾರಕ್ಕೆ ಅನಿವಾರ್ಯ ಆಗಿದೆ ರಾಜ್ಯ ಬಿಜೆಪಿಗರಿಗೆ. ಸೊ ಹಾಗಾಗಿ ಅವರು ಬಂದರೂ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. 2019 ಲೋಕಸಭಾ ಚುನಾವಣೆ ಇತ್ತು, ಆಗ ಮೋದಿ ಹೆಸರಲ್ಲಿ ಜನ ಮತ ನೀಡಿದರು, ಆದರೆ ಈ ಬಾರಿ ನೀಡೋದಿಲ್ಲ, ಅದರ ಬದಲು ಬಿಜೆಪಿ ಸರ್ಕಾರವನ್ನು ಬಹಿಷ್ಕರಿಸ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಮಾಡಿದ್ರು. ನಾಳೆಯಿಂದ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು 2 ದಿನ ಪ್ರಚಾರ ಮಾಡ್ತಾರೆ ಅನ್ನೋದು ಕೂಡ ಇದೇ ವೇಳೆ ಅವರು ಮಾಹಿತಿಯನ್ನು ಕೊಟ್ಟರು. ರಾಮನಗರದಲ್ಲಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ 2 ದಿನ ಮಾಡ್ತಾರೆ ಅಂತ. ಎಸ್, ಈಗ ಅವರು ನಿಖಿಲ್ ಸ್ವಂತ ಬಲದ ಮೇಲೆ ಅವರು ರಾಜಕಾರಣ ಮಾಡ್ತಾವ್ರೆ, ಇಟ್ಸ್ ಡೂಯಿಂಗ್ ಗುಡ್, ಯಾವುದೇ ರೀತಿ ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ರಾಮನಗರ ಕ್ಷೇತ್ರವನ್ನು ಗೆದ್ದುಕೊಳ್ಳಲು ಏನು ಬೇಕೋ ಅವೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ಮಂಡ್ಯ ಹಳೆ ಮೈಸೂರು ಭಾಗ ಒಂದಷ್ಟು ಕ್ಷೇತ್ರದ ಮೇಲೆ ವರ್ಕ್ ಮಾಡ್ತಾವ್ರೆ. ಆಮೇಲೆ ಮತ್ತೊಂದು ಪ್ರಮುಖವಾದ ವಿಚಾರ ಏನು ಅಂತಂದರೆ, ಏನು ಪ್ರಯೋಜನ ಇಲ್ಲ ಮೋದಿ ಬಂದು ಅಂತ ಹೇಳ್ತಾರೆ, ಬಟ್ ಇಲ್ಲಿರೋರಿಂದ ಏನೋ ಪ್ರಯೋಜನ ಆಗಲ್ವಲ್ಲ ಅಂತ ಕರೆಸ್ತಾರೆ ಅವ್ರು. ಅಷ್ಟೇ, ಹೌದು ಅದೇ ಹೇಳಿದ್ದಾರೆ, ಇಲ್ಲಿರೋ ಏನು ಪ್ರಯೋಜನ ಇಲ್ಲ ಅದಕ್ಕೆ ಅವ್ರನ್ನ ಕರೆಸ್ತಾ ಇದ್ದಾರೆ ಅಂತ. ಅಷ್ಟೇ, ಕರೆಕ್ಟ್ ಹೇಳಿ. ಚನ್ನಪಟ್ಟಣದಲ್ಲಿ ರ್ಯಾಲಿ ಇದೆ ನರೇಂದ್ರ ಮೋದಿ ಅವ್ರದ್ದು, ಸಮಾವೇಶ ಇದೆ. ಸಮಾವೇಶ ರ್ಯಾಲಿ ಇದೆಲ್ಲ ಇದೆ, ಹಾಗಾಗಿ ಅದಕ್ಕೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಆನ್ಸರ್ ಮಾಡಿದ್ದಾರೆ, ಏನು ಪ್ರಯೋಜನ ಇಲ್ಲ ಅವ್ರು ಬಂದರೆ. ಗೊತ್ತಾಗುತ್ತೆ May 13ಕ್ಕೆ. ಯೂಸ್ ಆಗುತ್ತೆ, ಯೂಸ್ ಆಗುತ್ತೆ, ಯಾಕಂದ್ರೆ May 30ಕ್ಕಿಂತ ಫುಲ್ ನರೇಂದ್ರ ಮೋದಿ ಅವಾಗ ಕರ್ನಾಟಕದಲ್ಲಿ. ಈಗ ಅವ್ರಿಗೆ ಏನು ಅಂದ್ರೆ ಪ್ರಯತ್ನ ಮಾಡಬೇಕು. ಈಗ ಅಲ್ಲಿ ಜಮೀನಲ್ಲಿ ಬೆಳೆ ಬರುತ್ತೋ ಇಲ್ವೋ ಅಂತ ಬೆಳೆದಾಗಲೇ ತಾನೇ ಗೊತ್ತಾಗೋದು. ಹೌದು, ಒಳ್ಳೆ ಫಲವತ್ತಾಗಿರೋ ಭೂಮಿಲಿ ಒಳ್ಳೆ ಬೆಳೆ ಬೆಳೆದು ಮಳೆ ಬಂದ್ಬಿಟ್ಟು ಏನ್ ಮಾಡೋದು. ಹಾಗಾಗಿ ಶ್ರಮ ಹಾಕೋದಾಕ್ಲೇಬೇಕು. ಆ ಶ್ರಮನ ಬಿಜೆಪಿ ಅವ್ರು ಹಾಕ್ತಾವ್ರೆ. ಹಳೆ ಮೈಸೂರು ಭಾಗದಲ್ಲಿ ಕಳೆದ ಬಾರಿ JDS ಜೊತೆ ಟೈ ಅಪ್ ಆಗಿದ್ರು, ಒಂದು 35-40 ಕಡೆ ಡಮ್ಮಿ ಕ್ಯಾಂಡಿಡೇಟ್ಗಳು ಹಾಕಿದ್ರು ಬಿಜೆಪಿಯವರು, ಓಪನ್ ಸೀಕ್ರೆಟ್ ಡಮ್ಮಿ ಕ್ಯಾಂಡಿಡೇಟ್ಗಳು ಹಾಕಿದ್ರು. ಆ ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗದಲ್ಲಿ ಬಿಜೆಪಿಗೆ JDS ಇಂದ ಅನುಕೂಲ ಆಗಿತ್ತು. ಆದ್ರೆ ಈ ಬಾರಿ ಅವರು 224 ಬಿಜೆಪಿ ಅವ್ರು ಫೈಟ್ ಮಾಡ್ತಾವ್ರೆ. ಫಾರ್ ದ ಫಸ್ಟ್ ಟೈಮ್ 224 ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಬಿಜೆಪಿ ಅವ್ರು ಹಾಕಿದ್ರು, ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಎಡವಟ್ ಮಾಡ್ಕೊಂಡವ್ರು ಅಂತ ಬಿಟ್ರೆ ಹಾಕಿದ್ದಾರೆ. ಚುನಾವಣಾ ರಾಜಕಾರಣದಲ್ಲಿ ಅಂದ್ರೆ ಇಲ್ಲಿ ಇನ್ನು ಹೊಂದಾಣಿಕೆ ಇಲ್ಲ, ಗುದ್ದಾಟಕ್ಕೆ ರೆಡಿ ಆಗಿದ್ದಾರೆ, ರೆಡಿ ಆಗಿದ್ದಾರೆ, ನೋಡ್ಬೇಕು. ಎಸ್.